ಸ್ನೇಹಿತರೆ ನೋಡಿ ಸ್ನೇಹಿತರೆ, ನಾನಿವಾಗ ವಿರೂಪಾಕ್ಷ ದೇವಸ್ಥಾನದ ಬಲಭಾಗದಲ್ಲಿ ಬಂದು ಬಲಭಾಗದಲ್ಲಿರುವಂಥದ್ದೇ ಹೇಮಕೂಟ ಪರ್ವತ. ಹೇಮಕೂಟ ಪರ್ವತದ ಒಂದು ಜಾಗಕ್ಕೆ ನಾನು ಇವತ್ತು ನಿಮ್ಮನ್ನು ಕರ್ಕೊಂಡು ಬಂದಿದ್ದೀನಿ. ನೋಡಿ ಸ್ನೇಹಿತರೆ, ಇದು ಹೇಮಕೂಟ ಪರ್ವತ. ಹೇಮಕೂಟ ಪರ್ವತಕ್ಕೆ ಭಾಳಷ್ಟು ಇತಿಹಾಸದಲ್ಲಿ ಸ್ಥಾನಮಾನಗಳಿದೆ. ವಿಜಯನಗರದ ಕಾಲದ ಒಂದು ವಾಸ್ತುಶಿಲ್ಪ ಮತ್ತು ಕಲೆ ಮತ್ತು ಇವೆಲ್ಲವೂ ಕೂಡ ಕಟ್ಟುವಿಕೆ ಇದೆಲ್ಲದಕ್ಕಿಂತ ಪೂರ್ವದಲ್ಲೇ ಹೇಮಕೂಟ ಪರ್ವತದಲ್ಲಿ ಅದಕ್ಕೂ ಪೂರ್ವದಲ್ಲೇ ಆಳ್ವಿಕೆ ಮಾಡಿದಂಥ ಹೊಯ್ಸಳ ಮತ್ತು ನಮ್ಮ ಕಂಪೀಲಿ ರಾಜರ ಒಂದು ಕುರುಹುಗಳನ್ನು ನಾವು ಇವತ್ತು ಕಾಣ್ಬೋದು ಸ್ನೇಹಿತರೆ, ಈ ಒಂದು ಹೇಮಕೂಟ ಪರ್ವತದಲ್ಲಿ. ಬನ್ನಿ ಸ್ನೇಹಿತರೆ, ಹೇಮಕೂಟ ಪರ್ವತದಲ್ಲಿ ಒಂದು ಐತಿಹಾಸಿಕವಾಗಿರುವಂಥ ದಾಖಲೆಯನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆ ದಾಖಲೆ ಯಾವುದಪ್ಪ ಅಂತಂದರೆ, ಕಂಪೀಲಿ ರಾಜ ಮತ್ತು ಕಂಪೀಲಿ ರಾಯ, ಗಂಡುಗಲಿ ಕುಮಾರ ರಾಮ ಮತ್ತು ಮುಮ್ಮಡಿ ಸಿಂಗೇ ನಾಯಕ, ಈ ಕಂಪೀಲಿ ಬೇಡರ ಅರಸರ ಒಂದು ಐತಿಹಾಸಿಕ ದಾಖಲೆ ಹಂಪೆ ಅನ್ನುವಂಥದ್ದು ಇತಿಹಾಸ ಪೂರ್ವದಲ್ಲಿ, ಅಂದರೆ ವಿಜಯನಗರದ ಪೂರ್ವದಲ್ಲಿ ಹಂಪಿಯೂ ಕೂಡ, ಹಂಪಿಯ ಹೇಮಕೂಟವನ್ನು ಕಂಪೀಲಿ ರಾಜರು ಆಳ್ವಿಕೆ ಮಾಡಿದ್ರು ಅನ್ನೋದಕ್ಕೆ ಒಂದು ಕುರುಹನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ನಮ್ಮ ಕಣ್ಣೆದುರು ಕಾಣಿಸ್ತಾ ಇರುವಂಥದ್ದೇ ಈ ಒಂದು ದೇವಸ್ಥಾನ. ಈ ಒಂದು ದೇವಸ್ಥಾನವನ್ನು ಕಟ್ಟಿಸಿದಂಥ ವ್ಯಕ್ತಿಯ ಬಗ್ಗೆ, ಈ ಕಟ್ಟಿಸಿದಂಥ ರಾಜ ಯಾರಪ್ಪ ಈ ದೇವಸ್ಥಾನವನ್ನು ಅಂತಂದರೆ, ಬನ್ನಿ ನಾನು ಈ ಒಂದು ದೇವಸ್ಥಾನವನ್ನು ಕಟ್ಟಿಸಿರೋ ವ್ಯಕ್ತಿ ಯಾರು ಅಂತೇಳಿ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೆ ಒಂದು ಪಕ್ಕ ಸಾಕ್ಷಿ ಕೂಡ ಇಲ್ಲಿ ಹಾಕ್ಸಿರುವಂಥದ್ದು ಕೂಡ ಇದೆ. ಎಷ್ಟು ಸುಂದರವಾದಂಥ ದೇವಸ್ಥಾನ ಕಟ್ಟಿಸಿದ್ದಾರೆ ನೋಡಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ದೇವಸ್ಥಾನದ ಕಲೆ ಶಿಲ್ಪ ವಾಸ್ತುವನ್ನು ನೋಡಿದ್ರೆ ಉತ್ತರಾಭಿಮುಖವಾಗಿ ಎಷ್ಟು ಚೆನ್ನಾಗಿ ದೇವಸ್ಥಾನ ಕಟ್ಟಿದ್ದಾರೆ. ಆದರೆ ಇಲ್ಲಿ ಲಿಂಗ ಇಲ್ಲ ನೋಡಿ, ಆ ಲಿಂಗವನ್ನು ಭಗ್ನ ಮಾಡಿರುವಂಥದ್ದು ದ್ರೋಹಿಗಳು, ಆ ಭಗ್ನ ಮಾಡಿರುವಂಥ ಲಿಂಗ ಅಲ್ಲಿದೆ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಇಲ್ಲಿ ನೋಡಿ ಸ್ನೇಹಿತರೆ, ಇಲ್ಲಿ ನೋಡಿ ಸ್ನೇಹಿತರೆ, ಈ ದೇಶಾಸನ ನೋಡಿ, ಇದು ಭಾಳಷ್ಟು ಇತಿಹಾಸದಲ್ಲಿ ಕಂಪೀಲಿ ರಾಜರು ಹಂಪೆಯನ್ನು ಆಳ್ವಿಕೆ ಮಾಡಿದರು ಅನ್ನೋದಕ್ಕೆ ಸಾಕ್ಷಿಯೇ ಈ ಒಂದು ಶಾಸನ. ಈ ಶಾಸನದಲ್ಲಿ ಏನನ್ನು ಹೇಳಲಾಗಿದೆ ಅನ್ನುವಂಥದ್ದನ್ನ ನಾನು ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡಿ ಸ್ನೇಹಿತರೆ, ಈ ಒಂದು ಶಾಸನ ಇರುವಂಥದ್ದು ಪ್ರಸಿದ್ಧ ಹಂಪೆಯ ಹೇಮಕೂಟದಲ್ಲಿ. ಹೇಮಕೂಟದಲ್ಲಿರುವಂಥ ಉತ್ತರ ಅಭಿಮುಖವಾಗಿರುವಂಥ ಒಂದು ದೇವಸ್ಥಾನದ ಕಂಬದ ಮೇಲೆ ಈ ಶಾಸನ ಇದೆ. ಈ ಒಂದು ಶಾಸನದ ಕಾಲ 14ನೇ ಶತಮಾನ ಅಂತಂದೇಳಿ ಹೇಳಿರುವಂಥದ್ದು. ಈ ಒಂದು ಶಾಸನದ ಒಂದು ಪ್ರಕಟಣೆಯನ್ನು ಹಂಪಿ ಮತ್ತು ನಮ್ಮ ಪ್ರೋಗ್ರೆಸ್ ಆಫ್ ರಿಸರ್ಚು ಮತ್ತು ಆ್ಯನ್ಯುಯಲ್ ರಿಪೋರ್ಟ್ಸ್ ಆಫ್ ಇಂಡಿಯನ್ ಎಪಿಗ್ರಫಿ ಇವರುಗಳು ಪ್ರಕಟಿಸಿದ್ದಾರೆ. ಈ ಒಂದು ಶಾಸನದಲ್ಲಿ ಕಂಪಿಲದೇವನು ತನ್ನ ತಂದೆ ಮುಮ್ಮಡಿ ಸಿಂಗೇ ನಾಯಕ ಮತ್ತು ತಾಯಿ ಮಾದನಾಯಕ ಮತ್ತು ಅವರ ಸಂಬಂಧಿ ಪೆರುಮೆಯ ನಾಯಕರ ಹೆಸರಿನಲ್ಲಿ 3 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡಿ ಶಿವಾಲಯವನ್ನು ಕಟ್ಟಿರೋದ್ರ ಬಗ್ಗೆ ಈ ಒಂದು ಶಾಸನ ಹೇಳಲಾಗಿರುವಂಥದ್ದು. ಈ ಶಾಸನದ ಪಠ್ಯ ಈ ರೀತಿ ಇದೆ. ಶ್ರೀ ಸಂಗಮೇಶ್ವರ ದೇವರ ದಿವ್ಯ ಶ್ರೀ ಪಾದ ಪದ್ಮರಾಧಕರು ಮಪ್ಪ ಮುಮ್ಮಡಿ ಸಿಂಗೇ ನಾಯಕನ ಕುಮಾರ ವೀರ ಕಂಪಿಲಿ ದೇವನು ತಮ್ಮ ತಾಯಿ ಮಾದನಾಯಕತಿ ಮತ್ತು ಸಿಂಗೇ ನಾಯಕ ಪೆರುಮೆಯ ನಾಯಕ ಅನ್ನುವಂಥ ಈ ಮೂವರ ಸ್ಮರಣೆಗೋಸ್ಕರ ಆ ಒಂದು 3 ಶಿವಲಿಂಗಗಳನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಈ ಒಂದು ಶಿವಾಲಯವನ್ನು ಕಟ್ಟಿಸಿರುವಂಥದ್ದು ಅನ್ನುವಂಥ ಮಾತನ್ನು ಈ ಒಂದು ಶಾಸನದಲ್ಲಿ ಹೇಳಿರುವಂಥದ್ದು. ಈ ಶಾಸನದ ಪಠ್ಯವನ್ನು ಕೂಡ ನಾನು ಹಾಕ್ತೀನಿ ಈ ಶಾಸನದಲ್ಲಿ. ನೋಡಿ ಸ್ನೇಹಿತರೆ, ಈ ಶಾಸನದಲ್ಲಿ ಏನನ್ನು ಹಾಕಿದ್ದಾರೆ ನೋಡಿ, ಕಾಣಿಸ್ತಾ ಇದೆಯಲ್ಲ. ನೋಡಿ, ಅಂದರೆ ಈ ಶಾಸನವನ್ನು ಹಾಕಿಸಿದಂಥವನು ಕಂಪೀಲಿ ರಾಜ್ಯದ ಮಹಾರಾಜ ಶ್ರೀ ಕಂಪೀಲರಾಯ ಅಥವಾ ಕಂಪೀಲಿ ದೇವ ಅನ್ನುವಂಥವನು ಈ ಒಂದು ಶಾಸನವನ್ನು ಹಾಕಿಸಿದ್ದಾನೆ. ಅವನು ನೋಡಿ ಸ್ನೇಹಿತರೆ, ಇಲ್ಲಿ ಒಳಗಡೆ ಬೀಗ ಹಾಕಿದ್ದಾರೆ, ಇಲ್ಲಿ ಅಲ್ಲಿ ಭಗ್ನ ಮಾಡಿರೋದಕ್ಕೋಸ್ಕರ ಬೀಗ ಹಾಕಿದ್ದಾರೆ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಅಲ್ಲೊಂದು ಪೀಠ ಕಾಣಿಸ್ತಾ ಇದೆಯಲ್ಲ ನೋಡಿ, ಆ ಪೀಠದ ಮೇಲೆ ಒಂದು ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡಿಸಿದ್ದಾನೆ ತನ್ನ ಪೂರ್ವಿಕರ ಹೆಸರಿನಲ್ಲಿ. ಇಲ್ಲಿ ಒಂದು ಶಿವಲಿಂಗವನ್ನು ನಮ್ಮ ಮುಮ್ಮಡಿ ಸಿಂಗಯ್ಯ ನಾಯಕ ಮತ್ತು ಅವರ ಹೆಂಡತಿ ಮಾದನಾಯಕತಿ ಮತ್ತು ಅವರ ಸಂಬಂಧಿ ಪೆರುಮೆಯ ನಾಯಕರ ಹೆಸರಿನಲ್ಲಿ ಆ ಕಂಪೀಲಿ ರಾಜ್ಯದ ರಾಜನಾಗಿದ್ದಂಥ ಕಂಪೀಲಿಯ ಅರಸು ಶ್ರೀ ಕಂಪೀಲರಾಯರು
ಆ ಒಂದು ಇಲ್ಲಿ ಶಿವಲಿಂಗವನ್ನ ಸ್ಥಾಪನೆ ಮಾಡಿರುವಂಥದ್ದು, ಶಿವಲಿಂಗವನ್ನ ಸ್ಥಾಪನೆ ಮಾಡಿದ್ರು, ಪ್ರತಿಷ್ಠಾಪಿಸಿದ್ರು. ಅವರ ನೆನಪಿಗೋಸ್ಕರ, ಅವರ ಪುಣ್ಯ ಸ್ಮರಣೆಗೋಸ್ಕರ ಶಿವಲಿಂಗವನ್ನ ಇಲ್ಲಿ ಕಂಪಿಲಿರಾಯರು ಪ್ರತಿಷ್ಠಾಪನೆ ಮಾಡಿಸಿದ್ರು. ಈ ಒಂದು ಜಾಗಕ್ಕೆ ಇಲ್ಲಿ ಪ್ರತಿಯೊಬ್ಬ ಕರ್ನಾಟಕ ರಾಜ್ಯದ ಬೇಡರು ಅಥವಾ ನಾಯಕ ಸಮುದಾಯದವರು ನೋಡಿ, ಇಲ್ಲಿ ಕುತ್ಕೊಂಡ್ರೆ ಇಲ್ಲಿಂದ ವಿರೂಪಾಕ್ಷಂದು ಟೆಂಪಲ್ ಕಾಣಿಸುತ್ತೆ ನೋಡಿ, ಇಲ್ಲಿ ಟೆಂಪಲ್ ಕಾಣಿಸುತ್ತೆ. ಈ ದೇವಸ್ಥಾನವನ್ನ ಅತ್ಯಂತ ವಿರಾಜಮಾನವಾಗಿ ಆರಾಧನೆಗೆ ಒಳಪಡಿಸಬೇಕು. ಪ್ರತಿ ವರ್ಷನೂ ಕೂಡ ಇಲ್ಲಿ ಒಂದು ಜಾತ್ರೆಯನ್ನ, ಒಂದು ಹೋಮ ಅಥವಾ ದೊಡ್ಡ ಆರಾಧನೆಯನ್ನ, ಕಂಪಿಲರಾಯರ ಆರಾಧನೆಯನ್ನ ಈ ದೇವಸ್ಥಾನದ ಮುಂಭಾಗದಲ್ಲಿ ಕರ್ನಾಟಕದ ಮೂಲೆ ಮೂಲೆಗಳಿಂದ ಪ್ರತಿಯೊಬ್ಬ ಬೇಡರು, ಸ್ವಾಭಿಮಾನ ಇರುವಂಥ ಬೇಡರು ಅಥವಾ ನಾಯಕರು ಅಥವಾ ಕುಮಾರರಾಮನ ವಂಶಸ್ಥರು, ಆ ಸಮುದಾಯದ ಜನ ಅಥವಾ ಇಡೀ ನಾಡಿನ ಕೆಚ್ಚದ ಕನ್ನಡಿಗರು ದಯವಿಟ್ಟು ಈ ಒಂದು ಕಂಪಿಲೆರಾಯನ ಹೆಗ್ಗುರುತು ಈ ಒಂದು ದೇವಸ್ಥಾನ, ಈ ಒಂದು ದೇವಸ್ಥಾನವನ್ನು ದಯವಿಟ್ಟು ಉಳಿಸ್ಕೊಳ್ಳಿ ಪ್ಲೀಸ್. ಈ ಒಂದು ದೇವಸ್ಥಾನದ ಒಂದು ಏನು ಪಾರಂಪರಿಕ ಒಂದು ನೋಟವನ್ನು ಇನ್ನಷ್ಟು ಚೆನ್ನಾಗಿ ಮಾಡಲಿಕ್ಕೆ ದಯವಿಟ್ಟು ನೀವೆಲ್ಲರೂ ಕೂಡ ಸಾಥ್ ಕೊಡಿ ಅಂತಂದು ನಾನು ಕೇಳ್ಕೊಳ್ತೀನಿ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ದೇವಸ್ಥಾನ ಸ್ನೇಹಿತರೆ. ಯಾಕೆ ಅಂತಂದರೆ, ಕಂಪಿಲರಾಯ ಹಂಪೆಯನ್ನು ಆಳಿದ್ದ ಕಂಪಿಲರಾಯ ಮತ್ತು ಅವನನ್ನು ದೇವರಾಯ ಅಂತ ಕೂಡ ಕೆಲವು ಸಲ ಕರೆದಿರುವಂಥದ್ದು ಹಂಪೆಯಲ್ಲಿ ಇದೇ ಕಂಪಿಲರಾಯನ ಅನ್ನುವಂಥದ್ದು ಕೂಡ ವಿದ್ವಾಂಸರ ವಾದ ಆಗಿದೆ. ಹಾಗಾಗಿ ಕಂಪಿಲರಾಯ ಹಾಕಿಸಿದಂಥ, ಕಂಪಿಲರಾಯ ಕಟ್ಟಿಸಿದಂಥ ಈ ತ್ರಿಕೂಟ ದೇಗುಲ ಮತ್ತು ಇಲ್ಲಿನ ಶಿವಲಿಂಗದ ಪ್ರತಿಷ್ಠಾಪನೆಯ ಹಿನ್ನೆಲೆಯನ್ನು ಒಳಗೊಂಡಂತೆ ಇಡೀ ಕರ್ನಾಟಕದ ಜನ ನೋಡಿ, ಸಣ್ಣ ಸಣ್ಣದರಲ್ಲೂ ಕೂಡ ಎಷ್ಟೊಂದು ವೈಭವವನ್ನು ನಮ್ಮ ಕಂಪಿಲರಾಯರು ಮಾಡಿಸಿದ್ದಾರೆ ನೋಡಿ. ನೋಡಿ, ಇಲ್ಲಿ ಒಬ್ಬ ವೀರನ ಚಿತ್ರ ಇಲ್ಲಿ, ಮತ್ತು ಎಷ್ಟು ಚೆನ್ನಾಗಿ ಮಾಡಿಸಿದ್ದಾರೆ ನೋಡಿ ನೋಡಿ. ತ್ರಿಕೂಟ ದೇವಸ್ಥಾನ ಇದು ಎಷ್ಟು ಚೆನ್ನಾಗಿದೆ ಅಂದರೆ ಕಣ್ಣಿಗೆ ಕಟ್ಟುತ್ತೆ ಕಣ್ರಿ, ಅಷ್ಟು ಚೆನ್ನಾಗಿರುವಂಥ ದೇವಸ್ಥಾನ. ನಾನು ಶಾಸನ ಕೂಡ ನಿಮಗೆ ಓದಿ ಹೇಳ್ತೀನಿ ಇದೇ ವಿಡಿಯೋದಲ್ಲಿ ಅಂತ ಹೇಳಿದ್ದೀನಿ, ಅದನ್ನು ಕೂಡ ನಾನು ಓದಿ ಹೇಳ್ತೀನಿ. ಈ ಒಂದು ಆಳ್ವಿಕೆ, ಈ ಒಂದು ಹಂಪೆಯ ಒಂದು ಸೀಮೆ, ಹೇಮಕೂಟ ಪರ್ವತವನ್ನು ತನ್ನ ಸೀಮೆಯಾಗಿ ಇಟ್ಕೊಂಡು ಕಂಪಿಲರಾಯರು ಆಳ್ವಿಕೆಯನ್ನು ಮಾಡಿದೆ. ಆ ಒಂದು ಕಂಪಿಲರಾಯರು ಮತ್ತು ಕುಮಾರರಾಮನಾಥರು ಮತ್ತು ನಮ್ಮ ಮುಮ್ಮಡಿ ಸಿಂಗಯ್ಯ ನಾಯಕರು ಇಡೀ ದಕ್ಷಿಣ ಭಾರತದಲ್ಲಿ ಇಸ್ಲಾಮನ್ನು ಮೊಟ್ಟ ಮೊದಲ ಬಾರಿಗೆ ತಡೆದು ನಿಲ್ಲಿಸಿದವರು. ಇಸ್ಲಾಂನ ಆಕ್ರಮಣವನ್ನು ದಕ್ಷಿಣ ಭಾರತದ ಕಡೆ ಬರದೇ ಇರೋ ರೀತಿಯಲ್ಲಿ ದೆಹಲಿ ಸುಲ್ತಾನರನ್ನು ಇಲ್ಲಿಂದ ಎಲ್ಲಿಗೆ, ದೆಹಲಿಯ ಸುಲ್ತಾನರನ್ನೇ ಎದುರಾಕ್ಕೊಂಡು ಆ ಸುಲ್ತಾನರನ್ನೇ ಮೆಟ್ಟಿ ನಿಂತ್ಕೊಳ್ಳಿಕ್ಕೆ ಈ ಒಂದು ಕಂಪಿಲಿ ರಾಜ್ಯ ಅನ್ನುವಂಥದ್ದು ಉಟ್ಕೊಳ್ಳುತ್ತೆ. ಅಂಥ ಒಂದು ಸುಂದರವಾಗಿರುವಂಥ ಕಂಪಿಲಿ ರಾಜ್ಯ, ಅದರ ಭಾಗ ಆಗಿ ಹೇಮಕೂಟ ಪರ್ವತ ಇರುತ್ತೆ. ಈ ಹೇಮಕೂಟ ಪರ್ವತದಲ್ಲಿರುವಂಥ ಈ ತ್ರಿಕೂಟ ದೇವಸ್ಥಾನವನ್ನು ತನ್ನ ತಂದೆ ಮುಮ್ಮಡಿ ಸಿಂಗಯ್ಯ ನಾಯಕ ಮೊಟ್ಟ ಮೊದಲ ಅಥವಾ ಒಟ್ಟು ಆ ವಂಶದ ಕಂಪಿಲಿ ರಾಜರ ಪ್ರಮುಖ ಪ್ರಸಿದ್ಧ ದೊರೆ ಮುಮ್ಮಡಿ ಸಿಂಗಯ್ಯ ನಾಯಕರು ಮತ್ತು ಅವರ ಹೆಂಡತಿ ಮಾದನಾಯಕತಿ ಹಾಗೆ ಮತ್ತು ಅವರ ಮತ್ತೊಬ್ಬ ಸಂಬಂಧಿ ಪೆರುಮೆಯ ನಾಯಕರ ಹೆಸರಿನಲ್ಲಿ ಈ ಒಂದು ದೇವಸ್ಥಾನವನ್ನು ಕಟ್ಟಿಸಿ ಅವರ ಗೌರವವನ್ನು ಸಮರ್ಪಣೆ ಮಾಡಿರುವಂಥದ್ದು ಕಂಪಿಲರಾಯರು ಮಾಡಿರುವಂಥ ಒಂದು ಮಹತ್ ಕಾರ್ಯ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಈ ಒಂದು ದೇವಸ್ಥಾನಕ್ಕೆ ಪ್ರತಿ ವರ್ಷವೂ ಕೂಡ ಬಂದು ಈ ದೇವಸ್ಥಾನದಲ್ಲಿ ಒಂದು ದೊಡ್ಡ ಮಟ್ಟದ ಜಾತ್ರೆ ಅಥವಾ ಪೂಜೆಯನ್ನು ಆ ಒಂದು ಕುಮಾರರಾಮನ ವಂಶಸ್ಥರು ಕೆಚ್ಚದೆ ಕನ್ನಡಿಗರು ಮಾಡಬೇಕು ಅಂತೇಳಿ ಹೇಳ್ತೀನಿ. ಕಂಪಿಲಿ ರಾಜರ ಒಂದು ಶೈಲಿ ಈ ರೀತಿ ಇತ್ತು ಅನ್ನೋದಕ್ಕೆ ಈ ಒಂದು ಶಾಸನ ನಮಗೆ ಸಾಕ್ಷಿಯಾಗಿ ಸಿಗ್ತಾ ಹೋಗುತ್ತೆ. ಇಲ್ಲಿ ಪೆರುಮೆಯ ನಾಯಕ ಅಂತಂದು ಹೇಳಿರುವಂಥದ್ದಾಗಿರಲಿ, ಮುಮ್ಮಡಿ ಸಿಂಗಯ್ಯ ನಾಯಕ ಅಂತ ಹೇಳಿರುವಂಥದ್ದಾಗಿರಲಿ, ಭಾಳ ಚೆನ್ನಾಗಿ ದೇವಸ್ಥಾನವನ್ನು ಕೆತ್ತನೆಗಳನ್ನು ಮಾಡಲಾಗಿರುವಂಥದ್ದು, ಇಲ್ಲಿ ಶಾಸನವನ್ನು ಹಾಕ್ಸಿರುವಂಥದ್ದಾಗಿರಲಿ, ಇಲ್ಲಿ ಪ್ರತಿಯೊಂದು ಅಂಶಗಳು ಕೂಡ ಭಾಳ ಸೂಕ್ಷ್ಮವಾಗಿ ನೋಡಿದ್ರೆ ಭಾಳನೇ ಇಲ್ಲಿ ಗಮನಕ್ಕಿರುತ್ತೆ. ಪ್ರತಿ ವರ್ಷ ಪ್ರತಿಯೊಬ್ಬರು ಹಂಪೆಗೆ ಬಂದಾಗ ಈ ದೇವಸ್ಥಾನಕ್ಕೆ ಇಲ್ಲೊಂದು ಲಿಂಗವನ್ನು, ಅದು ಲಿಂಗ ಅಲ್ಲಿ ಇಲ್ಲಿ ಹಾಳಾಗಿದೆ, ಈ ಲಿಂಗ ನಿಧಿಗಳ ಕಾರಣಕ್ಕೆ ಈ ಲಿಂಗ ಹಾಳಾಗಿದೆ, ಈ ಲಿಂಗವನ್ನು ಸರಿ ಮಾಡಿಸುವಂಥ ದೃಷ್ಟಿಯಲ್ಲಿ ಒಂದು ಆರ್ಕಿಯಾಲಜಿಕಲ್ ಸರ್ವೆ ಅವರಿಗೆ ಮನವಿ ಮಾಡಿಕೊಂಡು ನಮ್ಮ ಶಾಸಕರು ಮತ್ತು ಈ ಪ್ರಶಿಷ್ಟ ಪಂಗಡದ ಸಮುದಾಯದ ಆ ಒಂದು ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳು ಗಮನ ಕೊಡಬೇಕು ಅಂತೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ ಬಂಧುಗಳೇ. ಪ್ರತಿಯೊಬ್ಬರು ಕೂಡ ಹಂಪೆಗೆ ಬಂದಾಗ ಈ ಒಂದು ತ್ರಿಕೂಟ ದೇವಸ್ಥಾನಕ್ಕೆ ಬರಲಿಕ್ಕೆ ನಾವು ಯಾರು ಕೂಡ ಮರಿಬಾರ್ದು ಅಂತ ನಾನು ನಿಮ್ಮೆಲ್ಲರಲ್ಲೂ ಕೂಡ ಮನವಿ ಮಾಡ್ತಾ, ಇಲ್ಲಿ ಅನೇಕ ಹೊಯ್ಸಳರ ಕಾಲದ ಕೆತ್ತನೆಗಳು, ಹೊಯ್ಸಳರ ಕಾಲದ ದೇವಸ್ಥಾನಗಳು ಕೂಡ ಇಲ್ಲಿ ಅನೇಕ ಇರುವಂಥದ್ದು ಕೂಡ ನಮ್ಮ ಗಮನಕ್ಕೆ ಬರ್ತಾ ಹೋಗುತ್ತೆ ಆ ಭಾಗದಲ್ಲಿ. ಮತ್ತು ಸುತ್ತಲೂ ಕೂಡ ಈ ರೀತಿ ಇಲ್ಲಿ
ನೂರಾರು ದೇವಸ್ಥಾನಗಳು ಹೇಮಕೂಟ ಪರ್ವತ ಒಂದರಲ್ಲೇ ಇರುವಂಥದ್ದು. ಹಾಗಾಗಿ ಹಂಪೆಯನ್ನು ಸಾಮಾನ್ಯವಾಗಿ ಒಂದೇ ದಿನಕ್ಕೆ ಯಾರಾದರೂ ನೋಡ್ತೀವಿ ಅಂತ ಬಂದರೆ ಅವರಂಥ ದಡ್ರು ಯಾರು ಇಲ್ಲ. ಯಾಕೆಂದರೆ ಹಂಪೆಯ ಒಂದು ಮೂಲೆಯನ್ನು ನೋಡಲಿಕ್ಕೆ ಸುಮಾರು ಒಂದು ವಾರಗಟ್ಟಲೆ ಬೇಕು. ಹಾಗಾಗಿ ಇಂಥ ಒಂದು ಅದ್ಭುತವಾಗಿರೋ ಹಂಪೆಯಲ್ಲಿ ಈ ಒಂದು ನಮ್ಮ ಕಂಪಿಲರಾಯರು ಕಟ್ಟಿಸಿರುವಂಥ ಐತಿಹಾಸಿಕವಾಗಿರುವಂಥ ಈ ತ್ರಿಕೂಟ ದೇವಸ್ಥಾನಕ್ಕೆ ಬಂದು ನಮ್ಮ ಮುಮ್ಮಡಿ ಸಿಂಗೇ ನಾಯಕರಿಗೆ ಅವರು ತೋರಿಸಿರುವಂಥ ಗೌರವದ ಒಂದು ಸಂಕೇತವನ್ನು ನಾವೆಲ್ಲರೂ ಕೂಡ ಕಣ್ ತುಂಬಿಕೋಬೇಕು ಅಂತಂದೇಳಿ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ. ನಾನಂತೂ ನನ್ನ ಜೀವಮಾನದಲ್ಲಿ ಮರೆಯಲಾಗದಂಥ ಕ್ಷಣ ಈ ಒಂದು ದೇವಸ್ಥಾನ ನೋಡಿದ್ದು ಅಂತೇಳಿ ಅಂದ್ಕೊಂಡು ನಾನು ಇವತ್ತಿನ ಲೈವ್ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಜೈ ಹಿಂದ್, ಜೈ ಕರ್ನಾಟಕ.